ಫಾರ್ ಎಕ್ಸಾಮ್ ಓದೋದಕ್ಕೆ ಪುಸ್ತಕ ಬೇರೆ ತಂದಿದೆ. ಎಷ್ಟು ದಿನದಿಂದ ನಡೀತಿದೆ ಈ ಪಿತೂರಿ? ಅತ್ತೆ ಕೋಪ ಮಾಡ್ಕೋತಾರ, ಮಾಡ್ಕೊಳ್ಳಿ ಬಿಡು. ಆದ್ರೆ ನೀನ್ ಕೋಪ ಮಾಡ್ಕೋಬೇಡ, ಬೈತ್ರೆ ನನ್ಗಲ್ಲ ಅಂತ ಸುಮ್ಮನೆ ಕೇಳಿಸ್ಕೊ. ಗಂಡನ್ನು ಹೇಳಕ್ ಹೋಗ್ಬೇಡ, ನಿಧಾನವಾಗಿ ಅವರೇ ನಿನ್ನನ್ನು ಅರ್ಥ ಮಾಡ್ಕೋತಾರೆ. ಸರಿ ಹೋಗುತ್ತೆ ಕಣೆ. ಆಡುಗಿನಲ್ವಾ, ಇದೇನು ಪದೇ ಪದೇ ಸಿಗ್ತಿದ್ದಾಳಲ್ಲ, ಮಾತಾಡ್ಸಲ ನೋಡು. ನಾ ಹೇಳ್ದಾಗ ಮಾಡು, ಹೊಂದ್ಕೊಂಡು ಬದುಕೋದಕ್ಕೆ ಪ್ರಯತ್ನ ಮಾಡು. ಒಂದು ವರ್ಷ ಕಲೀಲಿ, ನಿಂಗೊಂದು ಮಗು ಆಗಲಿ, ಆಮೇಲೆ ನಿನ್ನ ಎಲ್ಲರೂ ಪ್ರೀತಿಸ್ತಾರೆ. ಸಂಬಂಧ ಕಳ್ಸ್ಕೊಳ್ಳೋದು ಸುಲಭ ಕಣೆ. ಸರಿ ಹೋಗದೆ ಇದ್ರೆ ಬೇರೆ ದಾರಿ ಇಲ್ಲ, ಹೋರಾಟ ಮಾಡು. ಈ ಮನೇಲಿ ಇರೋಕ್ಕಾಗಲ್ಲ ಅಂತ ನಿನ್ನ ಗಂಡನ ಹೇಳು. ನಿನ್ನ ಗಂಡ ನಿನ್ನ ಜೊತೆಗೆ ಬಂದೇ ಬರ್ತಾನೆ. ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ, ಮನೆ ಓಡಿ. ಸ್ವಾಭಿಮಾನಿಯಾಗಿ ಬದುಕೋತಾನೆ. ಸಿಕ್ಬಿಟ್ಲು, ನನ್ ಬೇಕಾದ ಹುಡುಗಿ ಸಿಕ್ಬಿಟ್ಲು. ಮದುವೆ ಆದ್ರೆ ಎಂತ ಒಳ್ಳೆ ಆಗ್ಬೇಕು. ಇವಳು ಮನೆ ಉಳಿತಾಳೆ, ನಂಗೆ ಬಿಡುಗಡೆ ಸಿಗುತ್ತೆ. ಇವಳು ಮದುವೆ ಆಗಿ ಮನೆ ಒಳಗಡೆ ಕಾಲಿಡ್ತ ಹಾಗೆ ಅಪ್ಪನ ವಿರುದ್ಧ ತಿರುಗಿ ಬೀಳ್ತಾಳೆ. ಈ ರೂಲ್ಸ್ ಎಲ್ಲ ನಡೆಯಲ್ಲ ಅಂತಾಳೆ, ಬೇರೆ ಮನೆ ಮಾಡ್ತೀವಿ ಅಂತಾಳೆ. ಸಂಸಾರ ಹೊಡೆಯಕ್ ಅಪ್ಪ ಒಪ್ಪಲ್ಲ, ನೀವಿಬ್ರು ಬೇರೆ ಹೋಗಿ ಅಂತಾರೆ. ಮನೆಯಿಂದ ಹೊರಗೆ ಹೋಗ್ತೀನಿ, ಬೇರೆ ಮನೆ ಮಾಡ್ತೀನಿ, ನಂಗೆ ಇಷ್ಟ ಬಂದಾಗ ಬದುಕ್ತೀನಿ. ಕರೆಕ್ಟ್, ಇವಳೆ ನನ್ನ ಜೋಡಿ, ಮನೆ ಮುರಿಯೋ ಲೇಡಿ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ. ಒಂದು ವರ್ಷ ಬಾಳ್ವೆ ಮಾಡು, ಹಲ್ಲು ಕಚ್ಚಿ ಎಲ್ಲಾನು ಸಹಿಸ್ಕೊ, ಸರಿ ಹೋಗುತ್ತೆ. ಮುಂದೆ ಸರಿ ಹೋಗ್ತಾ ಇದ್ರೆ ನೋಡೋಣ. ಥ್ಯಾಂಕ್ಸ್ ಅನ್ನು, ನನ್ನ ಮನ್ಸಿಗೆ ಈಗ ನೆಮ್ಮದಿ ಆಯ್ತು. ನಾನು ಇನ್ನು ಬರ್ತೀನಿ. ಇನ್ಮೇಲೆ ಅಳ್ಬಾರ್ದು, ಓಕೆನಾ? ಓಕೆ, ಪ್ರಾಮಿಸ್? ಪ್ರಾಮಿಸ್. ಬಾಯ್ ಬಾಯ್. ನನ್ನ ಮರ್ತ್ಬಿಟ್ರ? ಕಾಲ ಕೆಟ್ಟೋಗಿದೆ ಕಣ್ರಿ, ಸಹಾಯ ಮಾಡಿದವ್ರನ್ನ ಟಪಕ್ ಅಂತ ಮರ್ತ್ಬಿಡ್ತಾರೆ ಜನ. ಇನ್ನೂ ಗೊತ್ತಾಗ್ಲಿಲ್ವಾ ರೀ, ಅದೇ ಬೆಳಿಗ್ಗೆ ಬೈಕು ಆಕ್ಸಿಡೆಂಟು, ಅದೇ ಹೆಲ್ಮೆಟ್ ಇಲ್ಲ ಅಂದ್ರೆ ತಲೆನೇ ಹೊಡೆದೋಗ್ತಿತ್ತು ಅಂತ ಎಗರಾಡ್ತಿದ್ರಿ. ಓಕೆ ಓಕೆ ಓಕೆ, ನೆನಪಾಯ್ತು. ಹೇಳಿ ಏನಾಗ್ಬೇಕಿತ್ತು? ಪಾನಿಪುರಿ ಅಂಗಡಿಯವ್ರ ಚೇರು, ನನ್ನ ಹತ್ರ ಇನ್ಫಾರ್ಮೇಶನ್ ಕೇಳೋದು? ಮೊದಲು ಮೊದಲು ನನಗೆ ಥ್ಯಾಂಕ್ಸ್ ಹೇಳಿ, ಮಿಕ್ಕಿದ್ದೆಲ್ಲ ನಿಧಾನವಾಗಿ ಮಾತಾಡೋಣ. ಅಲ್ಲರಿ, ಅಷ್ಟೊಂದು ಸಹಾಯ ಮಾಡಿದ್ದೀನಿ, ದುಡ್ಡು ಕಾಸು ಕೇಳಲ್ಲ, ಒಂದು ಕೃತಜ್ಞತೆ ಬೇಡವೇನ್ರಿ? ಅಯ್ಯೋ, ದುಡ್ಡಿಲ್ಲ ಕಾಸಿಲ್ಲ, ಥ್ಯಾಂಕ್ಸ್ ಹೇಳಕ್ಕೇನಂತೆ? ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯ್ತು. ನಿಮ್ಮ ಉಪಕಾರನ ನನ್ನ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ತೀನಿ. ಥ್ಯಾಂಕ್ಸ್ ವಾನ್ಸ್ ಅಗೇನ್. ಸಾಕಾ? ಇಲ್ಲ ರೀ, ನಿಜವಾಗ್ಲೂ ಥ್ಯಾಂಕ್ಸ್. ಬೆಳಿಗ್ಗೆ ಆ ಗಲಾಟೆನಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅಮ್ಮನ ಗಾಡಿಗೆ ಬೇರೆ ಏಟಾಗಿತ್ತಲ್ವಾ, ತಲೆ ಕೆಟ್ಟೋಗಿತ್ತು. ಆಮೇಲೆ ನಾನು ನೆನ್ಸ್ಕೊಂಡೆ ನಿಂಗೊಂದು ಥ್ಯಾಂಕ್ಸು ಹೇಳಿಲ್ವಲ್ಲ ಅಂತ ಬೇಜಾರಾಗಿತ್ತು. ಈಗ ನೀನು ಸಿಕ್ಕಿದ್ರಲ್ಲ, ಸರಿ ಹೋಯ್ತು ರೀ. ಒನ್ಸ್ ಅಗೇನ್ ಥ್ಯಾಂಕ್ಸ್. ಪರವಾಗಿಲ್ಲ, ಒಂದ್ಸರ್ತಿ ಥ್ಯಾಂಕ್ಸ್ ಹೇಳಿದ್ರಲ್ಲ. ಸರಿಲ್ಲ, ನಾಳೆ ಬರ್ತೀನಿ. ಹಾ, ನೆನ್ನೆದ ಅಕೌಂಟಿಗೆ ಬರ್ಕೊಂಡಿದ್ಯಲ್ಲ. ಸರಿ ಬಿಡು, ಓಕೆ ರೀ, ಬರ್ತೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ಕೂತಿದ್ರೆ ಗಂಟೆ ನುಗ್ತೀನಿ.
ನೈಟ್ ಡ್ಯೂಟಿ ಅಲ್ಲ ಯಾರ್ರಿ? ಬಸವರಾಜು, ಲತ್ತೀಪ, ದಿವಾಕರ, ಶಿವು, ದೇವು, ಬಸವರಾಜು, ಲಿಂಗೇಗೌಡ, ಮುನಿಯಪ್ಪ, ನಾಗರಾಜು, ವಿಶ್ವ, ಸುಧೀರ್ ಸರ್. ಮಾರ್ಕೆಟ್ ಏರಿಯಾಕ್ ಯಾರು? ಬಸವರಾಜು, ದಿವಾಕರ, ಮುನಿಯಪ್ಪ ಮೂರು ಜನ ಹೋಗ್ತಾ ಇದ್ದಾರೆ ಸರ್. ಶಿನಪ್ಪ ಇಲ್ರಿ ಸರ್? ಅವ್ರು ರಜಾ ಹಾಕಿದ್ದಾರೆ ಸರ್. ನಾಳೆ ಬಂದ ತಕ್ಷಣ ನೋಡೋದಕ್ಕೆ ಹೇಳಿ. ಆಯ್ತು, ನಾನು ರೌಂಡ್ಸ್ ಹೋಗಿ ಬರ್ತೀನಿ, ನೀವು ಸ್ಟೇಷನಲ್ಲೇ ಇರಿ, ಎಲ್ಲ ಹೋಗಿ. ಸರ್ ಹೇಳಿ ಸರ್. ಸರ್ ಹಾಗೆಲ್ಲ ಮಾಡಬೇಡಿ ಸರ್. ಏನು ಇನ್ಸ್ಪೆಕ್ಟ್ರೆ, ಏನು ಬೇಕಿತ್ತು ಸರ್? ನಾನು ಹೋಗ್ಬೋದು ಸರ್? ಧಾರಾಳಕ್ಕೆ ಹೋಗಿ ಬನ್ನಿ. ನೀವು ಮನೆಗೆ ಹೋಗಿ ಓದಬೇಕಲ್ವೇ? ಮನೆಗೆ ಹೋಗಿ ಚೆನ್ನಾಗಿ ಓದಿ, ಚೆನ್ನಾಗಿರೋ ಒಂದು ಲೋಟ ಹಾಲು ಕುಡೀರಿ, ಚೆನ್ನಾಗಿ ನಿದ್ದೆ ಮಾಡಿ ಸರ್. ಹಂಗೆಲ್ಲ ಹೇಳಬೇಡಿ ಸರ್. ಎಲ್ರಿ ನಿಮ್ಮ ಮಗಳು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರಲ್ವಾ? ಇಲ್ಲ ಸರ್, ಬರಲ್ಲ. ಆಗಾಗ ಆಫೀಸರ್ ಕಣ್ಣಿಗೆ ಕಾಣಿಸ್ಕೋತಾ ಇರಬೇಕು ಅಂತ ಹೇಳಿ ಇನ್ಸ್ಪೆಕ್ಟ್ರೆ, ಯಾವುದಕ್ಕೂ ಒಳ್ಳೇದಲ್ವೇ. ಇನ್ಸ್ಪೆಕ್ಟ್ರೆ, ನಿಮ್ಮ ಮಗಳ ಹೆಸರು ಏನಂದ್ರಿ? ಅನುಪಮ. ಕುಂದಾಪುರ? ಸೊ ಒಂದು ಹಾಡು ಹಾಕ್ರಿ. ಅನುಪಮ, 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 ಅನುಪಮ. ರಾಜೀವಿ? ಹಾಂ, ಬಿಸಿನೀರು ರೆಡಿ ಇದೆ ತಂದೆ. ಲಕ್ಷ್ಮಣ ಊಟ ಟೈಮಲ್ಲಿ ಇರಲಿಲ್ಲ, ಇನ್ನೂ ಮನೆಗೆ ಬಂದಿಲ್ವಾ? ಇನ್ನೇನು ಬಂದ್ಬಿಡ್ತಾನೆ. ಮನೆಗೆ ಬಂದಿಲ್ವಾ ಅಂತ ಕೇಳಿದೆ. ಇಷ್ಟೊತ್ತು ತನಕ ಹೊರಗಡೆ ಏನು ಕೆಲಸ ಅಂತ ಅವನಿಗೆ? ಲೇಟ್ ಬರೋದಕ್ಕೆ ಶುರು ಮಾಡಿ ಎಷ್ಟು ದಿನ ಆಯಿತು? 9 ಗಂಟೆ ತನಕ ಏನು ಕೆಲಸ ಇದೆ ಅವನಿಗೆ ಆಫೀಸಲ್ಲಿ? ಬರ್ತಾನ್ ಬಿಡಿಪ್ಪ, ಅವನೇನು ಚಿಕ್ಕ ಮಗುನ, ಬೆಳೆದ್ ನಿಂತಿರೋ ಮಗ ಅಲ್ವಾ? ಅದೇ ನನ್ನ ಸಮಸ್ಯೆ. ಚಿಕ್ಕ ಹುಡುಗ ಆಗಿದ್ರೆ ನಾನು ಚಿಂತೆ ಮಾಡ್ತಾ ಇರಲಿಲ್ಲ. ಎದೆ ಮಟ್ಟ ಬೆಳೆದಿರೋ ಮಕ್ಕಳಿಗೇನೆ ರಾತ್ರಿಗಳು ಅಪಾಯಕಾರಿ. ರಾಜೀವಿ, ಮಕ್ಕಳು ಬೇಗ ಮನೆ ಸೇರ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಇವತ್ತು ಮಾತಾಡ್ತೀನಿ. ಶಿಸ್ತು ಕಲಿಸೋದು ಕಷ್ಟ, ಕೆಡ್ಸೋದು ಸುಲಭ. ಅದು ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಕೆಲಸ ಇತ್ತು. ಲಾಯರ್ ಆಫೀಸಲ್ಲಿ ಕೆಲಸ ಹೇಗೆ ನಡೆಯುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪ್ರಸನ್ನ ಕುಮಾರ್ ಆಫೀಸ್ನ ಹೇಗೆ ನಡೆಸ್ತಾರೆ ಅನ್ನೋದು ಗೊತ್ತು. ಇನ್ಮೇಲೆ ಲೇಟ್ ಆಗೋ ಹಾಗಿದ್ರೆ ಫೋನ್ ಮಾಡಿ ಹೇಳಬೇಕು. ಸರಿಯಪ್ಪ, ಮಾಡ್ತೀನಿ. ನಿನ್ನ ಮೊಬೈಲಿಂದಲ್ಲ, ಆಫೀಸ್ ಲ್ಯಾಂಡ್ಲೈನಿಂದ. ಆಯ್ತಪ್ಪ. ಅನಗತ್ಯವಾಗಿ ಹೊರಗಡೆ ತಿರುಗಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಾಗಲ್ಲ ನಿಂಗೆ? ಫ್ರೆಶ್ ಆಗಿ ಬೇಗ ಊಟ ಕೂತ್ಕೋ. ಎಳೆಯ ಮಾವಿನ ಮರದ ಕೆಳಗೆ ಒಳಲನು ದತ ಗೊಲ್ಲಗೌಡನು ಬಳಸಿ ನಿಂತ ಕರುಗಳನ್ನು ಬಳಿಗೆ ಕರೆದನು ಹರುಷದಿ. ದೇವರ ಬಿಟ್ಟೆ
ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಕೆಳಗೆ ಬಾ, ಊಟ ಬಡಿಸ್ತೇನೆ. ನಂಗೆ ಬೇಕಾಗಿಲ್ಲ. ಬೆಳೆಯೋ ಮಕ್ಕಳು ಊಟ ಬೇಡ ಅಂತಾರೇನೋ. ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಕೆಳಗೆ ಬಾ. ನಾನು ಬೆಳೆಯೋದು ಯಾವಾಗ? ನಾನು ದೊಡ್ಡವನಾಗೋದು ಯಾವಾಗ ಹೇಳಮ್ಮ? ನಾನು ದೊಡ್ಡವನಾಗೋದು ಯಾವಾಗ ಹೇಳಮ್ಮ? ಏನ್ ಪ್ರಶ್ನೆನೋ ನಿಂದು. ನೀನು ದೊಡ್ಡವನೇ, ಅದಕ್ಕೆ ನಿನಗೆ ಮದ್ವೆ ಮಾಡಕ್ ಹೊರಟಿರೋದು. ನನಗೆ ಮದ್ವೆ ಮಾಡಿದ್ರೆ ಸಾಕ, ಸ್ವಾತಂತ್ರ್ಯ ಬೇಡ. ಏನೋ ಹಾಗಂದ್ರೆ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತೋ ಲಕ್ಷ್ಮಣ್? ನನಗೆ ಸಾಕಾಗೋಗಿದೆ ಅಮ್ಮ. ಏನ್ ಮಾಡ್ದೆ, ಎಲ್ಲಿಗೆ ಹೋದೆ, ಯಾವಾಗ ಬಂದೆ, ಎಲ್ಲ ರಿಪೋರ್ಟ್ ಮಾಡಬೇಕು. ಸ್ವಂತವಾಗಿ ಏನು ಮಾಡೋ ಹಾಗಿಲ್ಲ. ಎಲ್ಲ ಹೇಳಬೇಕು, ಕೇಳಬೇಕು. ಮಗುನ ಕಂಟ್ರೋಲ್ ಮಾಡಿದಾಗ ಮಾಡ್ತಾರೆ. ಈಗ ನೋಡು, ಅರ್ಧ ಗಂಟೆ ಲೇಟಾಗಿ ಬಂದಿದ್ದಕ್ಕೆ ಎಲ್ಲರೂ ಮುಂದೆ ಕ್ಲಾಸ್ ತಗೊಂಡ್ರು. ತಗೊಳ್ಳಿ ಬಿಡು, ಅವ್ರು ಬೇರೆ ಯಾರು ಅಲ್ಲ ಅಲ್ವಾ? ನಿಮ್ಮಪ್ಪ ತಾನೇ. ಅವ್ರು ಯಾರಂತಾನೆ ಬಿಟ್ಟಿದ್ದಾರೆ ಹೇಳು. ನಿಮ್ಮ ಅಣ್ಣ ಶ್ರೀರಾಮ್ ಒಂದು ಮಗು ತಂದೆ, ಅವನು ಲೇಟಾಗಿ ಬಂದ್ರೆ ಅವನನ್ನೇ ಬಿಡಲ್ಲ. ಇನ್ನು ನಿಮ್ ದೊಡ್ಡಪ್ಪ, ಅವರನ್ನೇ ಬಿಡಲ್ಲ. ನನಗದೆಲ್ಲ ಇಷ್ಟ ಆಗಲ್ಲಮ್ಮ. ಅಪ್ಪ ಯಾಕೋ ನನ್ನ ಲಕ್ಷ್ಮಣ್, ಹಾಗೆಲ್ಲ ಏನು ಇಲ್ಲ. ನೀನಂದ್ರೆ ಅವ್ರ ದ್ವೇಷನೇನೋ. ಈ ಮನೆಯಲ್ಲಿ ನಿನ್ನನ್ನು ಅವ್ರು ಪ್ರೀತಿಸೋ ಅಷ್ಟು ಬೇರೆ ಯಾರನ್ನು ಪ್ರೀತಿಸೋದಿಲ್ಲ. ಲಕ್ಷ್ಮಣ್, ನೀನಂದ್ರೆ ಅವ್ರ ಕನಸು ಕಣೋ. ಸುಮ್ಮನೆ ರಮ್ಮ ನೀನು, ನನಗೆ ಗೊತ್ತು. ಪ್ರೀತಿಸೋರ್ನ ಯಾರು ಈ ತರ ಟ್ರೀಟ್ ಮಾಡಲ್ಲ. ಅಪ್ಪನ ನನ್ನ ಕಂಡ್ರೆ ಆಗಲ್ಲ, ಕಂಟ್ರೋಲ್ ಮಾಡ್ತಾರೆ. ಕಂದ ಅದು ಕಂಟ್ರೋಲ್ ಅಲ್ಲ, ಕಾಳಜಿ. ನಿನ್ನ ತಂದೆ ಬೆಳೆದು ಬಂದ ರೀತಿನೇ ಬೇರೆ, ಈ ಕಾಲನೇ ಬೇರೆ. ಅವ್ರು ಹಾಗೆ ಬೆಳ್ಕೊಂಡು ಬಂದು ಎಷ್ಟು ದೊಡ್ಡ ಹೆಸರು ಮಾಡಿದಾರಲ್ವಾ, ನೀನು ಹಾಗೆ ಆಗಬೇಕು ಅನ್ನೋ ಆಸೆ ಅವ್ರಿಗೆ. ನಾನು ಹಾಗಾಗಲ್ಲ, ನಾನೇ ಬೇರೆ, ಈ ಕಾಲವೇ ಬೇರೆ. ಅಪ್ಪನ ಹೋಗಿ ಹೇಳಮ್ಮ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ. ನೀವು ಬೇಕಾದ್ರೆ ಅವ್ರ ಇಷ್ಟದ ಪ್ರಕಾರ ಬದುಕಿ, ಆದರೆ ನನಗೆ ಮಾತ್ರ ಆಗಲ್ಲ. ಯಾರು ಹೇಳಿ ತನ್ನ ಮಗ ದೊಡ್ಡೋನಾಗಿಲ್ಲ ಅಂತ? ಹೊಟ್ಟೆ ತಣ್ಣಗಾದ್ರೆ ನಿನ್ ಸಿಟ್ಟು ತಣ್ಣಗಾಗತ್ತೆ. ಬಾರ ಮಕ್ಳೆ, ನಂಗೆ ಬೇಡ. ಕೃಷ್ಣ, ನಿನಗೆ ಇಷ್ಟ ಆಗೋ ಅಕ್ಕಿ ರೊಟ್ಟಿ ಬೆಣ್ಣೆ ಮಾಡಿದ್ದೀನಿ, ಬರಕಂದ. ಬರಲ್ಲ. ಬರಲ್ವಾ ನೀನು? ಲಕ್ಷ್ಮಣ್, ಎಲ್ಲೋ ನಿನ್ ದೊಡ್ಡಪ್ಪ? ದೊಡ್ಡಪ್ಪ ಬರ್ತಾ ಇದ್ದಾರೆ, ಸ್ವಲ್ಪ ಸ್ಲೋ. ಇವತ್ತು ತಪ್ಪಿಸ್ಕೊಂಡ ಸೋಮಾರಿ ಮನ್ಸ್ಕೊಟ್ಟು ಕೆಲಸ ಕಲಿ ಲಕ್ಷ್ಮಣ್. ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ 3-4 ವರ್ಷದೊಳಗೆಲ್ಲ ಪೂರ್ತಿ ಮಾಡ್ಕೋಬಹುದು. ಒಂದ್ಸಾರಿ ಕಲ್ತ್ಬಿಟ್ಟೆ ಅಂದ್ರೆ ಯಾರ ಕೆಳಗೂ ದುಡಿಬೇಕಾಗಿಲ್ಲ, ಸ್ವಂತ ಆಫೀಸ್ ಮಾಡಬಹುದು. ನಮ್ಮ ಆಫೀಸಲ್ಲೇ ಒಂದು ಫ್ಲೋರ್ ಖಾಲಿ ಇದೆ, ಅಲ್ಲೇ ನಿನ್ನ ಆಫೀಸ್ ತೆರೆಯಿರಿ. ನನ್ನ ಮನಸ್ಸಲ್ಲಿ ಇರೋದು ಅದೇ, ನೀನು ಸ್ವಂತವಾಗಿ ಬೆಳಿಬೇಕು, ದೊಡ್ಡ ಹೆಸರು ಮಾಡಬೇಕು. ನಾನು ಅದನ್ನ ನೋಡಿ ಸಂತೋಷ ಪಡಬೇಕು. ನನ್ನ ಕನಸನ್ನ ನೀನ್ ಪೂರ್ತಿ ಮಾಡಬೇಕು. ಅಪ್ಪ, ನನಗೆ ಲಾರ್ ಕೆಲಸ ಇಷ್ಟ ಇಲ್ಲ. ಅಲ್ಲಿ ನೋಡು, ಅವನ್
ಅವನ್ ಯಾರು ಗೊತ್ತಾ? ರನ್ನಿಂಗ್ ನಲ್ಲಿ ನ್ಯಾಷನಲ್ ಚಾಂಪಿಯನ್. ನಿಧಾನವಾಗಿ ಓಡೋಕ್ ಶುರು ಮಾಡಿ ಇವತ್ತೆಲ್ಲರಿಗಿಂತ ಸ್ಪೀಡಾಗಿ ಓಡ್ತಿದ್ದಾನೆ. ಆರಂಭದಲ್ಲಿ ಅವನಿಗೂ ಕಷ್ಟ ಅನಿಸಿರುತ್ತೆ, ಆದರೆ ಹಠ ಬಿಡದೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇವತ್ತೆಲ್ಲರಿಗಿಂತ ಸ್ಪೀಡಾಗಿ ಓಡ್ತಿದ್ದಾನೆ. ನೋಡು ಲಕ್ಷ್ಮಣ್, ನಿನಗೂ ಅಷ್ಟೇ, ಆರಂಭದಲ್ಲಿ ಬೋರಿಂಗ್ ಅನಿಸುತ್ತೆ, ನಿಧಾನಕ್ಕೆ ಆಸಕ್ತಿ ಮೂಡ್ತಾ ಹೋಗುತ್ತೆ. ಯಾವ ಕೆಲಸ ಆದರೂ ಅಷ್ಟೇ, ಮೊದಲು ಇನ್ವಾಲ್ವ್ ಆಗೋದನ್ನು ಕಲಿ. ಇಷ್ಟೇ ಇತ್ತು ಪಾಡಿಗೆ ನಾನು ಹೋಗ್ತೀನಿ. ಯಾಕಪ್ಪ? ಓ, ನಂತರ ಬಸ್ ಪಾಸ್ ಇದೆ, ಒಂದೇ ಬಸ್ ತಾನೇ. ಈಗ ನನ್ನ ಬಿಡಕ್ಕೆ ನೀನು ಹಿಂಗೆ ಹೋಗಿ ಹಿಂಗೆ ಸುತ್ತ ಹಾಕೊಂಡು ಬಂದರೆ 4 ಕಿಲೋಮೀಟರ್ ಎಷ್ಟಾಗುತ್ತೆ? ಯಾಕಮ್ಮ, ಇದೊಳ್ಳೆ ಕತೆ ಆಯ್ತಲ್ಲ, ಇಷ್ಟು ದಿನ ನಾನೇ ತಾನೇ ನಿನ್ನ ಡ್ರಾಪ್ ಮಾಡ್ತಾ ಇದ್ದಿದ್ದು, ಇವತ್ತು ಜ್ಞಾನೋದಯ ಆಯ್ತಾ ನಿಂಗೆ? ಸುಮ್ಮನೆ ಕೂತ್ಕೋ ಬಾ. ನನ್ನ ಮಾತು ಕೇಳು ಚಂದ, ನೀನು ಬೆಂಕಿ ಹಠ ಮಾಡ್ಬೇಡ, ಕೂತ್ಕೋ. ಏನು ಯೋಚನೆ ಮಾಡ್ತಿದ್ಯಾ ಚಂದ? ನೀನೇನು ಚಿಕ್ಕ ಮದುವೆಗೆ ಬಂದು ಕೆಲವು ಜಾಗಕ್ಕೆ ನೀನು ಬರೋದು ಅಷ್ಟು ಚೆನ್ನಾಗಿ ಕಾಣಲ್ಲಮ್ಮ. ನಿನ್ನ ಪಾಡಿಗೆ ನೀನು ಹೋಗು, ನಾನು ಬಸ್ಸಲ್ಲಿ ಹೋಗು. ಈ ರಶಲ್ಲ ಬಸ್ಸಲ್ಲಿ ಹೋಗ್ಬೇಕಾ? ನಾ ಕಳ್ಸಲ್ಲ. ಸರಿ, ಹಂಗಾದ್ರೆ ನಾನು ಟಿ ವಿ ಎಸ್ ಅಲ್ಲಿ ನಾನು ಹೋಗ್ತೀನಿ, ಆಯ್ತಾ? ಸಮಾಧಾನನ, ನೀನು ಹೊರಡು, ನೀವು ಹೊರಡು ಹೇಳ್ತೀನಿ. ಏನು ಮಾಡ್ತಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಮಾಡ್ತೀನಿ. ನಿಮ್ಗೆ ಹೇಳೋದಕ್ಕೆ ನಾನು ಯಾರು? ನಿಮ್ ಮುಂದೆ ತುಂಬಾ ಚಿಕ್ಕೋಳ್ರಿ ನಾನು. ಇವತ್ತು ಸಂಡೇ, ನಿನ್ನೆ ಸಟರ್ಡೇ ಅಂದ್ಮೇಲೆ ಇವತ್ತು ಸಂಡೇನೆ. ಏನೀಗ ಫ್ರೀ ಆಗಿದ್ದೀರಾ? ಕುರ್ಸೋತಿದ್ಯಾ? ನಿಮ್ಗೆ ಬಿಡುವಿದ್ರೆ ರೀ, ಚಿಕ್ ಮಾಡ್ಕೋಬೇಡಿ, ನಾನೊಂದು ಹೇಳ. ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ಬರೋಣ ಪ್ಲೀಸ್. ದೇವಸ್ಥಾನಕ್ಕ ಇವತ್ತ? ಕರೆಕ್ಟ್, ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೇ ಎಲ್ಲ ಹೇಳಬೇಕು, ಸತ್ಯ ಹೇಳ್ಬಿಟ್ಟು ಹಗ್ರ ಆಗಬೇಕು. ನನಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಕನಸು ಕಾಣಬೇಡ ಅಂತ ಹೇಳಿಬಿಟ್ರೆ ನನಗೂ ನೆಮ್ಮದಿ, ಅವಳಿಗೂ ಬಿಡುಗಡೆ. ಹೇಳಿಬಿಡ್ತೀನಿ ಪ್ಲೀಸ್. ದೇವಸ್ಥಾನಕ್ಕೆ ತಾನೇ ಹೋಗೋಣಂತೆ, ಬರ್ತೀನಿ. ಯಾವ ದೇವಸ್ಥಾನಕ್ಕೆ? ಸೀತಾಂಜನೇಯ, ನನ್ನ ಫೇವ್ರೆಟ್ ದೇವರು ಸೀತೆ, ಜೊತೆ ಕಾಪಾಡೋದಕ್ಕೆ ಆಂಜನೇಯ. ಥ್ಯಾಂಕ್ಸ್ ರೀ ಒಪ್ಕೊಂಡಿದ್ದಕ್ಕೆ, ಬೇಗ ರೆಡಿಯಾಗಿ ಬರ್ತೀನಿ. ರೀ, ಬಿಸಿಬೇಳೆ ಬಾತ್ ಮಾಡ್ಕೊಂಬರ್ಲಾ? ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ನೀನೇನು ಮಾಡ್ಕೊಂಡು ಬರೋದು ಬೇಡ, ನೀನು ಒಬ್ಬಳೇ ಬಂದರೆ ಸಾಕು. ಹೋಗ್ರಿ, ಏನೇನೋ ಮಾತಾಡ್ತೀರಾ ನೀವು, ಬೇಗ ರೆಡಿಯಾಗಿ ಬರ್ತೀನಿ. ಏನೇನೋ ಮಾತಾಡುದು, ನಾನೇನು ಮಾತಾಡ್ದೆ ಅಂತದ್ದು?